ದೊಡ್ಡವರಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಯಶಸ್ಸು ಆಗಬೇಕು ಅಂದರೆ ಎತ್ತರದ ಗುರಿ ಇಟ್ಕೋಬೇಕಪ್ಪ. ನಾವು ಗುರಿ ಇಟ್ಕೊಳ್ಳದೆ ಹೋದರೆ ಆಗಲ್ಲ. ನಿಮ್ಮ ಗುರುಗಳ ಮೇಲೆ ತುಂಬ ನಂಬಿಕೆ ಇರಬೇಕು, ನಿಮಗೆ ಶ್ರದ್ಧೆ ಇರಬೇಕು. ಒಬ್ಬ ಗುರು ಪೂರ್ತಿ ಜೀವನವನ್ನು ಬದಲಾಯಿಸಿಬಿಡ್ತಾನೆ. ನೀವು ಎಷ್ಟು ಜನ ಹೆಸರು ಕೇಳಿದ್ದೀರೋ ಗೊತ್ತಿಲ್ಲ. ರಾಮೇಶ್ವರಂ ಅಂತ ಒಂದು ಊರು, ತೀರ್ಥಕ್ಷೇತ್ರ ಅದು, ದಕ್ಷಿಣ ಭಾರತದ ತುದಿ. ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಸಮುದ್ರ ದಂಡೆ ಮೇಲೆ ಇರುವಂಥದ್ದು. ಅದು ಏನು ಅವಕಾಶಗಳಿಲ್ಲ, ಚೆನ್ನಾಗಿಲ್ಲ, ಶಾಲೆ ಇಲ್ಲ, ಕಟ್ಟಡ ಚೆನ್ನಾಗಿಲ್ಲ, ನೆಲಕ್ಕೆ ಫ್ಲೋರಿಂಗೇ ಇಲ್ಲ, ಬರೀ ಮರಳಿತ್ತು. ಅಲ್ಲಿ ಮಕ್ಕಳು ಶಾಲೆಗೆ ಹೋಗಬೇಕು, ಸಾಮಾನ್ಯ ಬೇಸ್ತರ ಮಕ್ಕಳು ಹೋಗೋದಲ್ಲ. ಅಲ್ಲಿ ಒಬ್ಬ ಶಿಕ್ಷಕ, ಅಲ್ಲಿ ಕಲಿಕಾ ಸಾಮಗ್ರಿಗಳು ಏನೂ ಇಲ್ಲ ಪಾಪ ಅವರಿಗೆ. ಆ ಶಿಕ್ಷಕ ಏನು ಮಾಡ್ತಿದ್ದ ಗೊತ್ತಾ, ಮಕ್ಕಳ ಬಗ್ಗೆ ತುಂಬ ಪ್ರೀತಿ. ಅವತ್ತಿನ ವರ್ತಮಾನ ಪತ್ರಿಕೆ ತೊಗೊಂಡು ಹೋಗಬೇಕು, ನ್ಯೂಸ್ ಪೇಪರ್ ತೊಗೊಂಡು ಹೋಗ್ಬೇಕು ಕ್ಲಾಸಿಗೆ. ತೊಗೊಂಡು ಹೋಗ್ಬಿಟ್ಟು ಹಾಸ್ಬಿಟ್ಟು, ನೋಡಿ ಮಕ್ಕಳೇ ಏನೇನು ಬಂದಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಇವತ್ತು ಅಂತ ಹೇಳಿ, ನೋಡಿ ರಾಮೇಶ್ವರಮೇ ಜಗತ್ತು ಅಂತ ಕೂತ್ಕೋಬೇಡಿ. ಬಾಂಬೆ, ದಿಲ್ಲಿ, ಕಲ್ಕತ್ತಾ, ದೊಡ್ಡ ದೊಡ್ಡ ಊರುಗಳಿದ್ದಾವೆ, ಅಲ್ಲಿ ಹೋಗ್ಬೇಕು ನೀವು, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ತನ್ನ ಕನಸುಗಳನ್ನು ಮಕ್ಕಳ ಕನಸಲ್ಲಿ ತುಂಬ್ತಾ ಇದ್ದ, ಪ್ರೀತಿಯಿಂದ ತುಂಬಬೇಕು. ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡುವಾಗ ಪಕ್ಷಿ ಹೆಂಗೆ ಹಾರ್ತದೆ ಅಂತ ಚಿತ್ರ ಬರೆದು ಬರೆದು ತೋರಿಸಿದ್ರು. ಪಕ್ಷಿ ಚಿತ್ರ ಬರೆದ್ರು, ನೋಡಿ ಮಕ್ಕಳೇ ಗಾಳಿ ಬಂದಾಗ ಏನು ಮಾಡುತ್ತೆ ಅಂದರೆ ರೆಕ್ಕೆಯಿಂದ ಅದು ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಪಕ್ಷಿ ಅಂತ 15-20 ನಿಮಿಷ ಹೇಳಿದರು. ಹುಡುಗರು ಹಿಂಗೆ ಹುಬ್ಬೆಲ್ಲ ಗಂಟು ಹಾಕ್ಕೊಂಡು ಕೂತಿದ್ರು. ಯಾಕ್ರೋ ಅರ್ಥ ಆಗಲಿಲ್ಲ ಏನ್ರೋ ಅಂದರು. ಇಲ್ಲ ಸರ್ ಅರ್ಥ ಆಗಲಿಲ್ಲ ಅಂದ್ರು ಹುಡುಗರು. ಅಯ್ಯೋ ದಡ್ಡ ಐತೆ, ಹೊರಗೆ ಬಂದ್ರೋ ಕ್ಲಾಸಿಂದ ಅಂದರು. ಹೊರಗೆ ಸಮುದ್ರ ದಂಡೆ ಮೇಲೆ ಬರಬೇಕು, ನೂರಾರು ಪಕ್ಷಿ ಹಾರ್ತಾ ಇದ್ದಾವೆ. ಮೇಷ್ಟ್ ಅಂದ್ಕೊಂಡು ನಾನೇ ಚಿತ್ರ ಬರೋದೆ ಕ್ಲಾಸ್ ಒಳಗೆ, ಇನ್ನೇ ತೋರಿಸ್ಬೋದಾಗಿತ್ತಲ್ಲ. ನೋಡಿ ಮಕ್ಕಳೇ ಆ ಪಕ್ಷಿ ಹೆಂಗೆ ಹಾರುತ್ತೆ ನೋಡಿ. ಪಟ ಪಟ ರೆಕ್ಕೆ ಬಡ್ಕೊಳೋದು, ರೆಕ್ಕೆ ಬಡ್ಕೊಳ್ಳೋದಂದ್ರೆ ಏನು ಗೊತ್ತಾ, ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗೋದು, ಹೀಗೆ ಹೋಗ್ತದೆ ನೋಡಿ ಅಂಥೇಳಿ. 5 ನಿಮಿಷಕ್ಕೆಲ್ಲ ಮಕ್ಕಳಿಗೆ ಅರ್ಥ ಆಯಿತು, ಮನೆಗೆ ಹೋದರು. ಒಬ್ಬ ಹುಡುಗ ನಿಂತೇ ಇದ್ದ. ಯಾಕೋ ಇನ್ನೇನು ಪ್ರಶ್ನೆ ಇದೆಯೇನೋ ಅಂದರು. ಹೌದು ಸರ್ ಒಂದು ಪ್ರಶ್ನೆ ಇದೆ ಸರ್. ಏನು ಸರ್? ನೀವು ಹೇಳಿದ್ರಿ ಪಕ್ಷಿ ರೆಕ್ಕೆಯಿಂದ ಗಾಳಿಯನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ ಸರ್. ಆದರೆ ವಿಮಾನದ ರೆಕ್ಕೆ ಹಿಂಗೆ ಇರುತ್ತಲ್ಲ ಸರ್, ಅದು ಬಡ್ಕೊಳ್ಳೋದೇ ಇಲ್ಲ, ಗಾಳಿ ಹಿಂದೆ ತಳ್ಳೋದೇ ಇಲ್ಲ, ಅದೇ ಹೆಂಗೆ ಹಾರುತ್ತೆ ಸರ್? ಮತ್ತು ಅದ್ರೂ ಇಷ್ಟೊಂದು ಜನ ಇರ್ತಾರೆ, ಅಷ್ಟೊಂದು ಸಾಮಾನು ಹೊತ್ಕೊಂಡು ಹೋಗಿರ್ತಾರೆ, ಹೆಂಗೆ ಹೊರ್ತದೆ ಅದು? ಪಾಪ ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು. ಹೌದು ಮಗು, ನನಗೆ ಗೊತ್ತಿಲ್ಲಪ್ಪ, ನಾನು ಇದುವರೆಗೆ ಒಂದ್ಸಲ ವಿಮಾನಕ್ಕೆ ಹೋಗೋದಂತೂ ಅಲ್ಲ, ಏರ್ಪೋರ್ಟೇ ನೋಡಿಲ್ಲ ನಾನು. ಅದು ನೀನು ತಿಳ್ಕೊಬೇಕು, ವಿಮಾನ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಹೇಳಿದ್ರಂತೆ. ನೋಡು ಮಗು, ನೀನು ದೊಡ್ಡವನಾದ ಮೇಲೆ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗಬೇಕು. ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದರು. ಆ ಮಾತು ಹುಡುಗನ ಎದೆಯಲ್ಲಿ ಕೊರೆದಂಗಾಯ್ತು. ಹುಡುಗ ಮನೆಗೆ ಬಂದ, ಕನಸು ಕೂಡ ವಿಮಾನದ್ದೇ ಅವನಿಗೆ. ಚಿತ್ರದಲ್ಲಿ ಪೇಪರಲ್ಲಿ ಯಾವುದೇ ವಿಮಾನ ಚಿತ್ರ ಬಂದರೆ ಕತ್ತರಿಸ್ಬೇಕು, ಪುಸ್ತಕ ಕಾಣಿಸ್ಕೋಬೇಕು, ವಿಮಾನ ನೋಡಬೇಕು. ವಿಮಾನಗಳ ಬಗ್ಗೆ ಹಗಲು ರಾತ್ರಿ ಚಿಂತೆ ಶುರುವಾಯಿತು. ಇಂಜಿನಿಯರಿಂಗ್ ಓದಿದ ಹುಡುಗ, ಮುಂದೆ ಅಮೇರಿಕಾ ನಾಸಾಕ್ಕೆ ಹೋದ. ನಾಸಾಕ್ಕೆ ಹೋಗಿ ಅಲ್ಲಿ ಕ್ಷಿಪಣಿಗಳನ್ನು ಮಾಡೋದು ಹೇಗೆ ಅಂತ ಕಲ್ಕೊಂಡ. ಭಾರತಕ್ಕೆ ಬಂದ. ಭಾರತಕ್ಕೆ ಬಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ISRO ಅಲ್ಲಿ ಸೇರ್ಕೊಂಡು, ಆಮೇಲೆ DRDO ಅಂತಿದೆ ಬೆಂಗಳೂರಲ್ಲಿ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಅಲ್ಲಿ ಬಂದು ಡೈರೆಕ್ಟರ್ ಅಂತ ಬಂದು ಮಿಸೈಲ್ಸ್ ಮಾಡಿದರು, ಕ್ಷಿಪಣಿಗಳನ್ನು ಮಾಡಿದರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೆಸರಾಯಿತು. ಭಾರತ ರತ್ನ ಪ್ರಶಸ್ತಿ ಹುಡ್ಕೊಂಡು ಬಂತು. ಆಮೇಲೆ ಭಾರತದ ರಾಷ್ಟ್ರಪತಿ ಆದರು. ಯಾರು ಅಂತ ಹೇಳಬೇಕಾಗಿಲ್ಲಲ್ಲ, Dr. APJ ಅಬ್ದುಲ್ ಕಲಾಂ ಅವರು. ಅವ್ರ ಜೊತೆಗೆ 15 ವರ್ಷ ನಾನು ಬದುಕಿದ್ದೀನಿ. 15 ವರ್ಷ ಅವ್ರು ಎಷ್ಟು ಸಲ ಭೇಟಿಯಾಗಿದ್ದೀನೋ ಲೆಕ್ಕ ಇಲ್ಲ, ತುಂಬ ಪ್ರೀತಿ. 10 ಸಲ ಹೇಳಬೇಕು ನನಗೆ ಈ ಕತೆ, 10 ಸಲ ಹೇಳಿದ್ದಾರೆ ಅವರು. ಯು ನೋ, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ನಾನು ವೈಮಾನಿಕ ಸಿದ್ಧಾಂತವನ್ನು ಕಲಿಬೇಕು ಅನ್ನೋದನ್ನು ನನ್ನ ಗುರುಗಳು ಶಾಲೆಯಲ್ಲಿ ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ಹಾಕ್ಬಿಟ್ರು ನನ್ನ ಹೃದಯದಲ್ಲಿ ಅಂತ. ಮೇಷ್ಟ್ ಹಾಕಿದ್ದು ಒಂದು ಬೀಜ, ವಿಮಾನ ಬಗ್ಗೆ ತಿಳ್ಕೊಳ್ಳಯ್ಯ ನೀನು ಅಂತ ಒಂದು ಬೀಜ ಹಾಕಿದರು. ಆ ಬೀಜ ಮರ ಆಗಿ Dr. APJ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಬೇಕಾದ್ರೆ ಆ ಮೇಷ್ಟ್ ಹಾಕಿದ ಬೀಜ ಕಾರಣ. ಅದಕ್ಕೆ ನೀವು ಇಲ್ಲಿರುವಂಥ ಬೇಷ್ಟ್ಗಳಿಗೆ, ಪ್ರಾಂಶುಪಾಲರಿಗೆ ಕೈ ಮುಗಿದು ಬೇಡ್ಕೋಬೇಕು. ನಾನು ಪಾಠ ಮಾಡೋದು ಅಂದರೆ ಅದೊಂದು ಕ್ರಿಯೆ ಅಲ್ಲ. ಏನೋ ಹೇಳಿದ್ದೀನಿ, ಸಿಲೆಬಸ್ ಮುಗಿಸಿದ್ದೀನಿ. ಸಿಲೆಬಸ್ ಮುಗಿಸೋದನ್ನು ಯಾರಾದರೂ ಮುಗಿಸ್ಬೋದು, ಓದ್ಕೊಳ್ರೋ ನೀವು ಅಂದ್ರೂ ಮುಗಿದು ಹೋಗುತ್ತೆ ಸಿಲೆಬಸ್. ಸಿಲೆಬಸ್ ಕಲಿಸೋದು ಮುಖ್ಯ ಅಲ್ಲ, ದಯವಿಟ್ಟು ತಿಳ್ಕೋಬೇಕಾದದ್ದು. We are not responsible to the syllabus. We are responsible to the children. ನಾಳೆ ನಿಮ್ಮ ಕ್ಲಾಸಲ್ಲಿ ಕುಳಿತಂಥ ಮಗು ಒಬ್ಬ ಅಬ್ದುಲ್ ಕಲಾಂ ಆಗ್ತಾನೆ ಅನ್ನೋದಾದರೆ, ಒಬ್ಬ KR ನಾರಾಯಣನ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ಮನಮೋಹನ್ ಸಿಂಗ್ ಆಗ್ತಾರೆ ಅನ್ನೋದಾದರೆ, ಒಬ್ಬ ನರೇಂದ್ರ ಮೋದಿ ಆಗ್ತಾರೆ ಅನ್ನೋದಾದರೆ, ಅದಕ್ಕಿಂತ ಹೆಚ್ಚಿಗೆ ತೃಪ್ತಿ ಕೊಡೋಕ್ಕೆ ಸಾಧ್ಯ ಇದೆಯಾ? ನಾನು ನಿಮ್ಮ ಶಿಕ್ಷಕರಲ್ಲಿ ಕೈ ಮುಗಿದು ಬೇಡ್ಕೋಬೇಕು. ಒಂದೊಂದು ನಿಮಿಷ ನೀವು ಮಕ್ಕಳ ಹತ್ರ ಕಳೆದದ್ದು ಅವರ ಬದುಕಿಗೆ ತಿರುವು ತರ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು. ನೀವು ಅಯ್ಯೋ ಮತ್ತೆ ಬಂದಪ್ಪ ಪೀಡೆ ಇವನು ಅನ್ಬೇಡಿ.
ನಮಗೆ ಗೊತ್ತಿಲ್ಲದಂಗೆ ಬದಲಾವಣೆ ಆಗುತ್ತೆ.